ಇನ್ನು ಈ ಬಗ್ಗೆ ಸಚಿವ ಬಿಸಿ ಪಾಟೀಲ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಒಂದು ವಾರ ಜನರಿಗೆ ಸಮಯ ಕೊಡಲಾಗಿದೆ, ಒಂದು ವಾರದ ಬಳಿಕ ಸಿಎಂ ಬಿಎಸ್ವೈ ತೀರ್ಮಾನ ಮಾಡುತ್ತಾರೆ ಅಂತ ವಿಧಾನಸೌಧದಲ್ಲಿ ಕೃಷಿ ಸಚಿವ ಬಿಸಿ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಕೊರೋನಾ ವಿಚಾರದಲ್ಲಿ ಅವರವರೇ ರಕ್ಷಣೆ ಮಾಡಿಕೊಳ್ಳಬೇಕು, ಇನ್ನೊಂದು ವಾರ ಕಾಲಾವಕಾಶ ಕೊಟ್ಟಿದ್ದೇವೆ, ಜನ ಎಚ್ಚೆತ್ತುಕೊಳ್ಳಬೇಕು ಅಂದ್ರು ಬಿಸಿ ಪಾಟೀಲ್. ಒಂದು ವಾರದ ಬಳಿಕ ಸಿಎಂ ಬಿಎಸ್ವೈ ತೀರ್ಮಾನ ಮಾಡುತ್ತಾರೆ ಎಂದಿದ್ದಾರೆ ಸಚಿವ ಬಿಸಿ ಪಾಟೀಲ್. ವಿಧಾನಸೌಧದಲ್ಲಿ ಕೃಷಿ ಸಚಿವರ ಹೇಳಿಕೆ ಇದು. ಕೊರೋನಾ ವಿಚಾರದಲ್ಲಿ ಅವರವರೇ ರಕ್ಷಣೆ ಮಾಡಿಕೊಳ್ಬೇಕು, ಈಗಾಗಲೇ ಜನರಿಗೆ ಸಾಕಷ್ಟು ಅವಕಾಶ ಕೊಟ್ಟಿದ್ದೇವೆ, ಸರ್ಕಾರದ ಮೇಲೆ ತುಂಬಾ ಆರ್ಥಿಕ ಹೊಡೆತ ಬಿದ್ದಿದೆ, ಒಂದು ವಾರ ಕಾಲಾವಕಾಶ ಕೊಟ್ಟಿದ್ದೇವೆ, ಜನ ಎಚ್ಚೆತ್ತುಕೊಳ್ಬೇಕು ಎಂದಿದ್ದಾರೆ ಕೃಷಿ ಸಚಿವ ಬಿಸಿ ಪಾಟೀಲ್. ಸದ್ಯ ನಮ್ಮ ಮುಖ್ಯಮಂತ್ರಿಗಳು ಭಾಳ ಕ್ಲಾರಿಫೈ ಮಾಡಿದ್ದಾರೆ, ಕ್ಲಿಯರ್ ಮಾಡಿದ್ದಾರೆ, ಜನರಿಗೆ ಅವಕಾಶ ಕೊಟ್ಟಿದ್ದೇವೆ, ಅವರಷ್ಟಕ್ಕೆ ಅವರೇ ತಿದ್ಕೋಬೇಕು. ಯಾಕೆಂದರೆ ಕಳೆದ ವರ್ಷದ ಕರೋನಾಕ್ಕೂ ಈ ವರ್ಷಕ್ಕೂ ಭಾಳ ವ್ಯತ್ಯಾಸ ಇದೆ. ಕಳೆದ ವರ್ಷ ಇದರ ಆಗು ಹೋಗುಗಳ ಬಗ್ಗೆ ಯಾರಿಗೂ ಗೊತ್ತಷ್ಟು ಗೊತ್ತಿರಲಿಲ್ಲ. ಹಾಗಾಗಿ ಅವತ್ತು ನಾವು ಅವತ್ತು 25-30 ಕೇಸ್ ಬಂತು ಅಂತ ದೊಡ್ಡದಿದೆ, ಇವತ್ತು ಅದನ್ನು ನೋಡಿದರೆ ಇವತ್ತು ನಾವು ಆರ್ಥಿಕ ಸಂಕಷ್ಟ ಭಾಳ ದೊಡ್ಡ ಹೊಡೆತ ಬಿದ್ದಿದೆ ಸರ್ಕಾರದ ಮೇಲೆ. ಮತ್ತೆ ಅದು ಆಗೋದು ಬೇಡ ಅನ್ನೋ ಉದ್ದೇಶದಿಂದ ಸ್ವಲ್ಪ ಒಂದು ವಾರ ಟೈಮ್ ಕೊಟ್ಟಿದ್ದಾರೆ. ಅಷ್ಟೊತ್ತಿಗೆ ಜನ ಸುಧಾರಣೆ ಮಾಡ್ಕೋಬೇಕು, ಅವರವರ ರಕ್ಷಣೆಯನ್ನು ಅವ್ರು ಮಾಡಿಕೊಂಡ್ರೆ ಈ ಕರೋನಾ ಲಾಕ್ಡೌನಿಂದ ನಾವು ತಪ್ಪಿಸ್ಕೋಬೋದು. ಸದ್ಯ ನಮ್ಮ ಮುಖ್ಯಮಂತ್ರಿಗಳು ಭಾಳ ಕ್ಲಾರಿಫೈ ಮಾಡಿದ್ದಾರೆ, ಕ್ಲಿಯರ್ ಮಾಡಿದ್ದಾರೆ, ಜನರಿಗೆ ಅವಕಾಶ ಕೊಟ್ಟಿದ್ದೇವೆ, ಅವರಷ್ಟಕ್ಕೆ ಅವರೇ ತಿದ್ಕೋಬೇಕು. ಯಾಕೆಂದರೆ ಕಳೆದ ವರ್ಷದ ಕರೋನಾಕ್ಕೂ ಈ ವರ್ಷಕ್ಕೂ ಭಾಳ ವ್ಯತ್ಯಾಸ ಇದೆ. ಕಳೆದ ವರ್ಷ ಇದರ ಆಗು ಹೋಗುಗಳ ಬಗ್ಗೆ ಯಾರಿಗೂ ಗೊತ್ತಷ್ಟು ಗೊತ್ತಿರಲಿಲ್ಲ. ಹಾಗಾಗಿ ಅವತ್ತು ನಾವು ಅವತ್ತು 25-30 ಕೇಸ್ ಬಂತು ಅಂತ ದೊಡ್ಡದಿದೆ, ಇವತ್ತು ಅದನ್ನು ನೋಡಿದರೆ ಇವತ್ತು ನಾವು ಆರ್ಥಿಕ ಸಂಕಷ್ಟ ಭಾಳ ದೊಡ್ಡ ಹೊಡೆತ ಬಿದ್ದಿದೆ ಸರ್ಕಾರದ ಮೇಲೆ. ಮತ್ತೆ ಅದು ಆಗೋದು ಬೇಡ ಅನ್ನೋ ಉದ್ದೇಶದಿಂದ ಸ್ವಲ್ಪ ಒಂದು ವಾರ ಟೈಮ್ ಕೊಟ್ಟಿದ್ದಾರೆ. ಅಷ್ಟೊತ್ತಿಗೆ ಜನ ಸುಧಾರಣೆ ಮಾಡ್ಕೋಬೇಕು, ಅವರವರ ರಕ್ಷಣೆಯನ್ನು ಅವ್ರು ಮಾಡಿಕೊಂಡ್ರೆ ಈ ಕರೋನಾ ಲಾಕ್ಡೌನಿಂದ ನಾವು ತಪ್ಪಿಸ್ಕೋಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.